ನಮಸ್ಕಾರ. ಒಬ್ಬ ವಿಜ್ಞಾನ ಶಿಕ್ಷಕ ಒಂದು ಈ ದಾರಿಯಲ್ಲಿ ಹೋಗ್ತಾ ಇದ್ದೇನೆ ಅನ್ನೋದಕ್ಕೆ ಬಹಳಷ್ಟು ಮನಸ್ಸುಗಳು ನನಗೆ ಪ್ರೇರಣೆ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ಶಿಕ್ಷಕ ವೃತ್ತಿಯಲ್ಲಿ ನನಗೆ ಪ್ರಪ್ರಥಮವಾಗಿ ಜಿಲ್ಲೆ ರಾಜ್ಯ ರಾಷ್ಟ್ರಮಟ್ಟದ ಶಿಕ್ಷಕ ಪ್ರಶಸ್ತಿಗಳು ಬಂತು. ಅದೇ ರೀತಿ ವೈಜ್ಞಾನಿಕವಾಗಿ ವಿಜ್ಞಾನ ಚಿಂತಕ ವೈಚಾರಿಕ ಚಿಂತಕನಾಗಲಿಕ್ಕೆ ಅನೇಕ ಮಠಮಾನ್ಯಗಳು ಮುರುಘಾಶ್ರೀ ಚಿತ್ರದುರ್ಗದ ಮುರುಘಾಶ್ರೀ ಪ್ರಶಸ್ತಿಯಿಂದ ಹಿಡಿದು ಸಿದ್ಧಶ್ರೀ ಪ್ರಶಸ್ತಿ ಕುಪ್ಪೂರು ಶ್ರೀ ಪ್ರಶಸ್ತಿವರೆಗೆ ಅನೇಕ ಮಠಮಾನ್ಯಗಳೇ ನನ್ನನ್ನು ಗೌರವಿಸಿದವು. ಅವರಿಗೆ ಗೊತ್ತಿದೆ ವಿಜ್ಞಾನವನ್ನು ಸತ್ಯವನ್ನು ಜನಗಳ ಮುಂದೆ ಉಲಿಕಲ್ಲಿಡ್ತಾ ಇದ್ದಾರೆ ಅಂತ. ಅದಕ್ಕೆ ತುಂಬ ಆಭಾರಿಯಾಗಿದ್ದೇನೆ. ಅನೇಕ ಸಂಘ ಸಂಸ್ಥೆಗಳು ನನ್ನನ್ನು ಗೌರವಿಸಿವೆ, ಅಭಿನಂದಿಸಿದಿವೆ. ಸ್ನೇಹಿತರೆ, ತುಂಬ ಖುಷಿಯಾಗುತ್ತೆ. ಅವರು ಪ್ರೇರಣೆ ಕೊಟ್ಟಾಗ, ಅಭಿನಂದಿಸಿದಾಗ ಇನ್ನೊಂದಿಷ್ಟು ಕೆಲಸ ಮಾಡಲಿಕ್ಕೆ ಮತ್ತಷ್ಟು ಪ್ರೇರಣೆ ಕೊಟ್ಟಂಗಾಗತ್ತೆ. ಕನಿಷ್ಠ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದು 10,000 ಪ್ರಶಸ್ತಿಗಳಿದೆ ಅಂತ ಹೇಳಲಿಕ್ಕೆ. ಆ ಪ್ರಶಸ್ತಿಗಳು ಕೂಡ ನಮ್ಮ ಮಗ ಹೇಳ್ತಾನೆ, ಒಂದು ರೀತಿಯಲ್ಲಿ ಎಲ್ಲರೂ ಒಂದು ಕಡೆ ಇಟ್ಬಿಡೋಣ ಅಪ್ಪಾಜಿ, ನೀವು ಸತ್ತ ನಂತರವೂ ಇದಕ್ಕೆ ಪ್ರೇರಣೆ ಆಗೋಂಥವ್ರು ಇನ್ಯಾರು ಉಟ್ಕೊಳ್ತಾರೆ ಅಪ್ಪಾಜಿ ಅಂತ ಹೇಳಿ ಅಂತ ಹೇಳ್ತಾನೆ. ನಾನು ಅವನ ಮನಸ್ಸಿಗೆ ಆಯ್ತಪ್ಪ ನೀನು ಮಾಡ್ಕೊ ಅಂತೇಳಿ ಅವನಿಗೆ ಬಿಟ್ಟಿದ್ದೇನೆ ಸ್ನೇಹಿತರೆ. ಇನ್ನು ಯೂಟ್ಯೂಬ್ ಚಾನಲ್ ನೋಡಿದಂಥವ್ರು, ಯೂಟ್ಯೂಬ್ನವರು ಕೂಡ ನನಗೆ ಶ್ರೇಷ್ಠ ಯೂಟ್ಯೂಬ್ ಪ್ರಶಸ್ತಿಯನ್ನು ಕೊಡ್ತಾರೆ. ಇಲ್ಲಿ ಅಂಬಾಸಿಡರ್ ಮಾಡ್ತಾರೆ ಆರೋಗ್ಯ ಇಲಾಖೆಗೆ, ಮತ್ತು ಅನೇಕ ಸಂಘ ಸಂಸ್ಥೆಗಳು ಕೊಟ್ಟಾದ ಮೇಲೆ ಅತ್ಯಂತ ಶ್ರೇಷ್ಠ ಸ್ಥಾನಕ್ಕೆ ಹೋಗೋದು. 2018 ನನಗೆ ಒಂದು ಫೋನ್ ಬರುತ್ತೆ, ಉಲಿಕಲ್ಲವರೇ ನೀವು ತುಮಕೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ಅಂತ. ಆ ಕ್ಷಣ ಅವರ ಫೋನ್ ಕರೆ ನೋಡಿದಂಥದ ನನಗಾದಷ್ಟು ಆನಂದ ಇನ್ನೆಲ್ಲೂ ಹೇಳೋಕ್ಕಾಗಲ್ಲ, ಅಷ್ಟು ಆನಂದ ಆಗುತ್ತೆ. ಮಾರನೇ ಬೆಳಗ್ಗೆ ಪೇಪರಲ್ಲಿ ಬರುತ್ತೆ, ಉಲಿಕಲ್ ನಟರಾಜ್ ಮತ್ತು ಸಿದ್ಧಗಂಗಾ ಶ್ರೀಗಳಿಗೆ ಗೌರವ ಡಾಕ್ಟರೇಟ್ ತುಮಕೂರು ವಿಶ್ವವಿದ್ಯಾನಿಲಯದಿಂದ ಅಂತ ಹೇಳಿ ಉಪಕುಲಪತಿಗಳು ಕುಲಪತಿಗಳು ಅಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ, ಪೇಪರಲ್ಲಿ ಬರುತ್ತೆ, ಭಾಳಷ್ಟು ಜನ ಶುಭ ಹಾರೈಸ್ತಾರೆ. ನಿಜವಾಗ್ಲು ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ತಕ್ಕಂಥ ಪ್ರಶಸ್ತಿ ನಿಮಗೆ ಬಂದಿದೆ, ಲಭಿಸಿದೆ ಅಂತ ಹೇಳಿ ಭಾಳಷ್ಟು ಜನ ಆಶೀರ್ವಾದ ಮಾಡ್ತಾರೆ, ಖುಷಿಯಾಗತ್ತೆ. ಸರಿ, ಆ ಪ್ರಶಸ್ತಿಯ ದಿನ ಬಂದೇ ಬಿಡ್ತು. ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡಿ, ಸರ್ ನೀವೆಲ್ಲಿದ್ದೀರಿ, ನಾವು ಅಲ್ಲಿಗೆ ಬರ್ತೀವಿ, ನೀವೆಲ್ಲೂ ಹೋಗಬಾರ್ದು. ಇಲ್ಲ ಸರ್ ನಾನೇ ಬರ್ತೀನಿ ಸರ್. ಇಲ್ಲ ಸರ್ ನಮ್ಗೆ ಆದೇಶ ಇದೆ, ನಾವು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದೀವಿ. 2 ಕಾರಲ್ಲಿ 4 ಜನ ಉಪನ್ಯಾಸಕರು ಪ್ರೊಫೆಸರ್ಸ್ಗಳು ಬರ್ತಾರೆ ನನ್ನನ್ನು ಕರೀಲಿಕ್ಕೆ ಗೌರವಾನ್ವಿತವಾಗಿ. ನನಗೆ ಆಗ ಗೊತ್ತಾಯಿತು ಇಷ್ಟೊಂದು ಗೌರವ ಇದೆಯಾ. ಅವ್ರು ಹೇಳ್ತಾರೆ, ಇಲ್ಲ ಸರ್ ಇವತ್ತು ನಮ್ಮ ಆಸ್ತಿ ನೀವು ಅಂತ ಹೇಳ್ತಾರೆ. ನಾವು ಹೇಳದ ಹಾಗೆ ನೀವು ನಡ್ಕೊಳ್ಬೇಕಾಗತ್ತೆ ಸರ್, ನಿಮ್ಗೆ ಅಷ್ಟು ಗೌರವ ಇದೆ ಸರ್ ಇವತ್ತು, ಒಬ್ಬ ರಾಜ್ಯಪಾಲರಿದ್ದ ಹಾಗೆ ಸರ್ ನಮಗೆ ನೀವು ಅಂತ ಹೇಳಿ. ಎಷ್ಟು ಆನಂದ ಖುಷಿ ಒಳಗಡೆ ಇದೆ ಗೊತ್ತಾಗ್ತಾ ಇಲ್ಲ. 10 ಗಂಟೆಗೆ ಬಂದರು, ನಾವು ಎಲ್ಲ ತಿಂಡಿ ವ್ಯವಸ್ಥೆ ಆದಮೇಲೆ 11 ಗಂಟೆಗೆ ನಾವು ಇಲ್ಲಿಂದ ಬಿಡ್ತೇವೆ. ಅವ್ರ ಮುಂದೆ ಒಂದು ಕಾರು, ಹಿಂದೆ ನಮ್ಮ ಕಾರು, ಅದರ ಮಧ್ಯದಲ್ಲಿ ಇನ್ನೊಂದು ಕಾರು. ಈ 3 ಜನ ಸರ್ ಇಲ್ಲ ನಿಮ್ಮ ಕಾರ್ ತೊಗೊಳ್ಬೇಡಿ ಅಂದರೆ, ಇಲ್ಲ ನಮ್ಮರೆಲ್ಲ ಫ್ಯಾಮಿಲಿ ಬರ್ತಾರೆ ಅಂತ ಹೇಳಿದ್ರಿ. ಅದರಲ್ಲೂ ಒಬ್ಬ ಕೂತ್ಕೊಳ್ತಾರೆ, ಇಲ್ಲ ಸರ್ ನಾವು ನಿಮ್ಮ ಜೊತೆ ಇರ್ತೀವಿ, ಇವತ್ತು ನೀವು ನಮ್ಮ ಜೊತೆ ಇರಬೇಕು ಅಂತ. ಹಾಗೆ ಕರ್ಕೊಂಡು ಹೊಡ್ತಾರೆ, ಸರ್ ಒಂದು 15 ಜನಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ ಹೇಳಿ ಮೊದಲೇ ಹೇಳಿದರು, ನಾವು ಅಲ್ಲಿಗೆ ಬನ್ನಿ ಅಂತ. ನಾವು ಅವ್ರ ಜೊತೆ ಸೇರ್ಕೊಳ್ಳೋಂಗಿಲ್ಲ, ಒಂಥರ ಸೆಕ್ಯೂರಿಟಿ ಕರ್ಕೊಂಡು ಹೋಗ್ತಾರಲ್ಲ ಹಾಗೆ ಕರ್ಕೊಂಡು ಹೋಗ್ತಾರೆ. ನಾವು 12 ಗಂಟೆಗೆ ಅಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಹೋದರೆ ಕುಲಪತಿಗಳೆಲ್ಲ ಗುಚ್ಛ ಇಟ್ಟು ನನ್ನನ್ನು ಪುಷ್ಪಗುಚ್ಛ ಕೊಟ್ಟು ಆಹ್ವಾನಿಸ್ತಾರೆ. NCC NSS ಅವರೆಲ್ಲರೂ ಕೂಡ ವೆಲ್ಕಮ್ ಮಾಡ್ತಾರೆ. ಅದಾದ ಮೇಲೆ ನಮ್ಮನ್ನು ಊಟಕ್ಕೆ ವ್ಯವಸ್ಥೆ ಮಾಡ್ತಾರೆ. ಎಷ್ಟು ಚೆನ್ನಾಗಿ ವಿಶೇಷವಾಗಿ ಕಾಣ್ತಾರೆ ಅಂದರೆ, ಪ್ರತಿಯೊಬ್ಬ ಪ್ರೊಫೆಸರ್ಸ್ಗಳು ಕೂಡ ಇವರ್ಯಾರೋ ಅತ್ಯಂತ ದೊಡ್ಡ ವ್ಯಕ್ತಿ ಏನೋನೋ ಹಾಗೆ ವಿಜೃಂಭಿಸೋ ಹಾಗೆ ನಮಗೆ ಪ್ರತಿಯೊಂದು ಕ್ಷಣ ಕ್ಷಣನೂ ಕೂಡ ಕಾಣ್ತಾರೆ. ಸಮಯ 2:30 ಆಯಿತು, ಇಡೀ ರಾಜ್ಯಪಾಲರು ಬರ್ತಾರೆ ಎಲ್ಲ ಗೊತ್ತಾಯಿತು, ಸನ್ನದ್ಧರಾಗಿ ನಿಂತಿದ್ದಾರೆ. ನಮ್ಮನ್ನು ಗೌರವಾನ್ವಿತವಾಗಿ ಸರ್ ಬನ್ನಿ ಅಂತ ಹೇಳಿ ಒಂದು 10 ಜನ ಪ್ರೊಫೆಸರ್ಸ್ಗಳು ಆ ಜಾಗಕ್ಕೆ ಹೋಗಿ ನಮಗೆ ಒಂದು ಕೋಟ್ ಕೊಡ್ತಾರೆ. ಸರ್ ನೀವು ಹೀಗೆ ಹಾಕ್ಕೊಳ್ಬೇಕು, ಹೀಗೆ ಇರಬೇಕು ಸರ್, ಹೀಗೆ ನಿಂತ್ಕೊಳ್ಬೇಕು ಅಂತ ಒಂದು ಟ್ರೈನ್ ಅಪ್ ಕೊಟ್ಟಂಗೆ ಕೊಡ್ತಾರೆ. ನನಗೆ ಖುಷಿ ಆಗ್ತಾ ಇದೆ, ಅವ್ರು ಹೇಳೋದು ಆಯ್ತು ನೀವು ಹೇಳೋದಂಗೆ ಮಾಡ್ತೀನಿ ಅಂತ. ಹಾಗೆ ಮುಂದೆ VC ಇರ್ತಾರೆ,
ಆಮೇಲೆ ರಾಜ್ಯಪಾಲರು ಇರ್ತಾರೆ, ಆಮೇಲೆ ಅಲ್ಲಿನ ಸಿಂಡಿಕೇಟ್ ಮೆಂಬರ್ಸ್ಗಳೆಲ್ಲ ಇರ್ತಾರೆ. ಅದಾದಮೇಲೆ ಎನ್ ಸಿ ಸಿ ಎನ್ ಎಸ್ ಎಸ್ ಕ್ರೆಡಿಟ್ಟು ವಾದ್ಯದೊಂದಿಗೆ ಕರೆಸಿ ನಮ್ಮನ್ನು ಹಿಂದೆಗಡೆ ಯಾವುದೋ ಒಂದು ಮದುವೆ ಹೆಣ್ಣು ಮಗಳನ್ನು ಕರ್ಕೊಂಡು ಹೋಗ್ತಾರಲ್ಲ ಆ ರೀತಿ, ದೇವರನ್ನು ಕರ್ಕೊಂಡು ಹೋಗ್ತಾರಲ್ಲ ಆ ರೀತಿ ಒಂದು ವಿಜೃಂಭಣೆಯಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸಾವಿರಾರು ಜನ, ಆ ಕಡೆ ಸಾವಿರಾರು ಜನ ವಿದ್ಯಾರ್ಥಿಗಳು ನಿಂತ್ಕೊಂಡು ಕ್ಲಾಪ್ಸ್ ಆಗ್ತಾರೆ ರಿದಮ್ಮಲ್ಲಿ, ಅಲ್ಲಲ್ಲೇ ಸೆಲ್ಯೂಟ್ ಆಗ್ತಾ ಇರುತ್ತೆ. ಗೌರವಯುತವಾಗಿ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸ್ತಾರೆ. ಕೇವಲ ಒನ್ ಅವರ್ ಕಾರ್ಯಕ್ರಮ ಎಷ್ಟು ಸೊಗಸಾಗಿ ವ್ಯವಸ್ಥಿತವಾಗಿ ನಡೆಯುತ್ತೆ ಅಂದರೆ, ನನಗೆ ಅಲ್ಲಿ ಕೂತಿದ್ರು ಕೂಡ ಆ ದೇಹ ಮಾತ್ರ ಅಲ್ಲಿ ಕೂತಿದೆ, ಅಷ್ಟು ಪುಲಕಿತ ಆಗ್ತಾ ಇದ್ದೀನಿ. ಹಾಗೆಲ್ಲ ವರ್ಣನೆ ಆಗ್ತಾ ಇದೆ, ನನ್ನ ಬಗ್ಗೆ 15 ನಿಮಿಷ ಮಾತನಾಡ್ತಾರೆ ನನ್ನ ಇಡೀ ಹಿಸ್ಟ್ರಿಯನ್ನು. ಇದಕ್ಕೋಸ್ಕರ ಉಲಿಕಲ್ ನಟರಾಜ್ ಅವರಿಗೆ ಪ್ರಶಸ್ತಿ ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯ ಕೊಡ್ತಾ ಇದೆ ಅಂತ. ಆಗ ಇಡೀ ಕುಲಪತಿಯವರು ಬಂದು ನಿಂತ್ಕೊಂಡು ಗೌರವಿಸ್ತಾರೆ. ನನಗೆ ಸಾರ್ಥಕತೆಯ ಬದುಕನ್ನು ಕಂಡುಕೊಂಡ ಆ ಕ್ಷಣ ಇದೆಯಲ್ಲ, ಆ ಕ್ಷಣ ನನಗೆ ನೆನಪಿಗೆ ಬಂದಿದ್ದು, ಸಾವಿರಾರು ಮನಸ್ಸುಗಳು ನನಗೆ ಪ್ರೇರಣೆ ಕೊಟ್ಟಿದ್ದಾರಲ್ಲ ಅವರೆಲ್ಲರಿಗೂ ಲಕ್ಷಾಂತರ ಕೋಟಿಗಡೆ ಮನಸ್ಸಿಗಡೆ ಇದ್ದು ಅರ್ಪಿಸ್ಕೊಳ್ಳೋಣ ಅಂತ. ಅದ್ರ ಮಧ್ಯದಲ್ಲೂ ಒಂದು ಮನಸ್ಸು, ಯಾರ್ಯಾರು ಇಲ್ಲಿವರೆಗೂ ಬೈದಿದ್ರಲ್ಲ, ಏನೇನೋ ಅಂದ್ಕೊಂಡಿದ್ರಲ್ಲ, ಅವರೆಲ್ಲರಿಗೂ ಕೂಡ ಮನ ಪರಿವರ್ತನೆ ಆಗಲಿ ಅಪ್ಪ, ಇದು ಇದೊಂದು ಸಾಕ್ಷಿ ಆಗಲಿ ಅಂತಕ್ಕಂಥ ಮನಸ್ಸನ್ನು ಒಳ ಮನಸ್ಸು ಹೇಳ್ತಾ ಇದೆ. ನನಗೆ ಅವತ್ತು ಎ ಪಿ ಜೆ ಅಬ್ದುಲ್ ಕಲಾಂ ರಾಷ್ಟ್ರದ ಅತ್ಯುನ್ನತವಾದ ಪ್ರಶಸ್ತಿ ಕೊಟ್ಟು ಬೆನ್ತಟ್ಟಿದ್ರು, ಮೊಘಲ್ ಗಾರ್ಡನ್ ನನ್ನ ಜೊತೆ ಕೂತ್ಕೊಂಡು ಮಾತನಾಡಿದ್ರು, ಕಾಫಿ ಕುಡಿದ್ವಿ, ಅಷ್ಟೇ ಆನಂದ. ಇವತ್ತು ತುಮಕೂರು ವಿಶ್ವವಿದ್ಯಾನಿಲಯ ನಮ್ಮ ಜಿಲ್ಲೆ, ನಮ್ಮ ಜಿಲ್ಲೆಯ ವ್ಯಕ್ತಿ, ಒಬ್ಬ ಹಳ್ಳಿಯ ಹುಡುಗನನ್ನು ಗುರುತಿಸಿ ಗೌರವ ಡಾಕ್ಟ್ರೇಟ್ ಕೊಡ್ತು ಅಂತಂದರೆ, ಇದಕ್ಕಿಂತ ಇನ್ನೇನು ಭಾಷಣ ಬೇಕು, ಇದಕ್ಕಿಂತ ಇನ್ನೇನು ಆಸ್ತಿ ಬೇಕು, ಇದಕ್ಕಿಂತ ಇನ್ನೇನು ಸವಲತ್ತು ಬೇಕು? ಸಾಕು, ಧನ್ಯನಾದೆ, ಪ್ರೇರಣೆ ಆದೆ, ಮತ್ತಷ್ಟು ಕೆಲಸವನ್ನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಸಮಾಜಕ್ಕೆ ಕೊಡಬೇಕು ಅನ್ನೋದು ಪ್ರೇರಣೆ, ಅದನ್ನು ಮತ್ತಷ್ಟು ಹೆಚ್ಚಾಯಿತು. ನನ್ನ ಮುಂದೆ ನೂರಾರು ವಿದ್ಯಾರ್ಥಿಗಳು ಅಸನ್ಮುಖಿಯಾಗಿ ಗೌನ್ ಹಾಕ್ಕೊಂಡು ಪದವಿ ಪ್ರಮಾಣ ಪತ್ರಗಳನ್ನು ತಗೊಳ್ಳಿಕ್ಕೆ ಕಾತರತಾ ಇತ್ತು. ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಸಾಧನೆ ಆ ಸಾಧನೆ ಎಷ್ಟು ಮಟ್ಟಿಗೆ ಫಲಕಾರಿಯಾಗತ್ತೆ ಅಂತ. ಆದರೆ ನನ್ನ ಸಾಧನೆಗಿಂತ ಎದುರುಗಡೆ ಕುಳಿತಿದ್ದಾರಲ್ಲ ಹುಡುಗರು, ಗೋಲ್ಡ್ ಮೆಡಲಿಸ್ಟು, 10 ಚಿನ್ನದ ಪದಕ, 5 ಬೆಳ್ಳಿಯ ಪದಕಗಳನ್ನು ಅನೇಕ ವಿದ್ಯಾರ್ಥಿಗಳು ತಗೋತಾ ಇದ್ದಾಗ ಇಷ್ಟು ಸಾಧನೆ ಮಾಡಿದ್ದಾರೆ, ಎಷ್ಟು ವರ್ಕೌಟ್ ಮಾಡಿದ್ದಾರೆ, ಓದಲಿಕ್ಕೆ ಕಷ್ಟ ಬಿದ್ದಿದ್ದಾರೆ, ಅವ್ರ ಮುಂದೆ ನಾನೊಬ್ಬ ತೃಣಕಾಷ್ಟ ಅಂತಕ್ಕಂಥದ್ದನ್ನು ಆಗಲೂ ಕೂಡ ನಾನು ಬದಲಾವಣೆ ಮನಸ್ಸನ್ನು ಯೋಚನೆ ಮಾಡ್ತಾ ಇದ್ದೆ. ಭಾಳಷ್ಟು ಜನ ಸಾಧನೆ ಆದಿಯಲ್ಲಿ ಚಿನ್ನದ ಪದಕಗಳನ್ನು, ಬೆಳ್ಳಿಯ ಪದಕಗಳನ್ನು ತೆಗೆದುಕೊಳ್ತಾ ಇದ್ದರು. ನಮ್ಮ ವಿದ್ಯಾರ್ಥಿಗಳು ತಗೊಳ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೊಂದು ಹೆಮ್ಮೆ ಆಗುತ್ತೆ. ಆ ವೇದಿಕೆಯಲ್ಲಿ ಬೇರೆ ಮಾತಾಡೋಕ್ಕೆ ಅವಕಾಶವೇ ಇಲ್ಲ. ಮುಖ್ಯವಾಗಿ ಅಲ್ಲಿ ಪದವಿ ಪ್ರದಾನ ಸಮಾರಂಭ ಇತ್ತಲ್ಲ, ಯಾವುದೋ ಒಂದು ಸ್ವರ್ಗದಲ್ಲಿ ನಡೀತಾ ಇದೆಯೇನೋ ಅಂತ ಅನ್ನ ಕಲ್ಪನೆ ನನ್ನ ಮನಸ್ಸಲ್ಲಾಗ್ತಾ ಇತ್ತು. ಆದರೂ ಒಳಗಡೆ ಒಂದು ಮನಸ್ಸು ಹೇಳ್ತಾ ಇತ್ತು, ನೀನು ಬದಲಾಗಬೇಕು, ಇನ್ನೂ ಒಂದಿಷ್ಟು ತುಡಿತಾ ಇರಬೇಕು, ಇನ್ನೊಂದಿಷ್ಟು ಸಮಾಜಕ್ಕೆ ಕೊಡುವಂಥ ಕೆಲಸ ನೀನು ಮಾಡಬೇಕು ಅಂತ ಒಳ ಮನಸ್ಸು ನನಗೆ ಹೇಳ್ತಾ ಇತ್ತು. ಸ್ನೇಹಿತರೆ, ಗೌರವ ಡಾಕ್ಟರೇಟ್ ಪದವಿ ಇವತ್ತು ಹುಲಿಕಲ್ ನಟರಾಜ್ ತುಮಕೂರು ವಿಶ್ವವಿದ್ಯಾನಿಲಯದ ಎಲ್ಲ ಕುಲಪತಿಗಳಿಂದ ಹಿಡಿದು ಪ್ರೊಫೆಸರವ್ರಿಗೆ, ಸಿಂಡಿಕೇಟರ್ಗೆ ನನ್ನ ಆಭಾರಿಯಾಗಿದ್ದೇನೆ. ಎಲ್ಲೋ ಎಲೆಮರೆ ಕಾಯಿಯಾಗಿ ದುಡಿತಾ ಇದ್ದಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೀವು ಗುರುತಿಸಿ ಗೌರವ ಡಾಕ್ಟ್ರೇಟ್ ಕೊಟ್ಟಿದ್ದೀರಿ, ಇದು ನನಗಲ್ಲ ಈ ಸಮಾಜಕ್ಕೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ, ಮಂತ್ರ, ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ, ಮನಸ್ಸನ್ನು, ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.